ಕಾಲವಿತ್ತು. ಆ ಕಾಲದಲ್ಲಿ ಆ ಊರಿನ ಹೆಸರು ಕೇಳಿದರೆ ಜನ ಕುತೂಹಲದಿಂದ ಕಣ್ಣು ತೆರೆಯುತ್ತಿದ್ದರು. ಅವರ ಹುಬ್ಬೇರುತ್ತಿತ್ತು. ಆಗಾಗಲೇ ಪತ್ರಿಕೆಗಳಲ್ಲಿ ಆ ಊರಿನ ಭೂಗತ ಜಗತ್ತಿನ ಕಥೆಗಳು ಬರುತ್ತಲೇ ಇತ್ತು. ಅಂತಹ ಊರಿನ ರಕ್ತ ಚರಿತ್ರೆ ನಿಮ್ಮ ಮುಂದೆ. ತಿನ್ನೇನಳ್ಳಿಯ ರಕ್ತ ಚರಿತ್ರೆಯ ಪಯಣ ರಾ ನ್ಯೂಸ್ನಲ್ಲಿ. ಪ್ರಿಯ ವೀಕ್ಷಕರೇ, ರಾ ನ್ಯೂಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ತಿಮ್ಮೇನಹಳ್ಳಿ ಭಾಗ 37ಕ್ಕೆ ಬರೋದಕ್ಕೆ ಮುಂಚೆ ನಾನು ಒಬ್ಬರು ಮಹಾತ್ಮರ ಒಂದು ಸಣ್ಣ ಅವರ ಒಂದು ಅಭಿಪ್ರಾಯ ಮತ್ತು ನಡೆದ ಒಂದು ಸಣ್ಣ ಘಟನೆ ಬಗ್ಗೆ ಹೇಳ್ತೀನಿ. ಸ್ವಲ್ಪ ಬೇಗ ಹೇಳ್ತೀನಿ ನೋಡಿ. ಮಹಾತ್ಮ ಗಾಂಧಿಯವರ ಹತ್ರ ಒಂದು ಎಮ್ಮ ಒಬ್ಬರು ಲೇಡೀಸು ಹೋಗಿ ಒಂದು ಕೋರಿಕೆನ ಇಡ್ತಾರೆ. ಏನು ಆ ಕೋರಿಕೆ ಅಂದರೆ, ಅವ್ರ ಮಗನಿಗೆ ಬೆಲ್ಲ ತಿನ್ನೋ ಹುಚ್ಚು, ಯಾವಾಗಲೂ ತಿಂತಾನೇ ಇರೋದು, ಅಷ್ಟೊಂದು ತಿನ್ನೋದು ಒಳ್ಳೇದಲ್ಲ ಅಂತ ಆಕೆ ಗಾಂಧಿ ಹತ್ರ ಈ ಥರ ಹಿಂಗಾಗಿದೆ, ಹೆಂಗೆ ಇವನಿಗೆ ಬೆಲ್ಲ ತಿನ್ನೋದನ್ನ ಬಿಡಿಸೋದು, ನೀವೇನಾದರೂ ಮಾಡಬೇಕು, ಬುದ್ಧಿ ಹೇಳಬೇಕು ಅವನಿಗೆ, ನೀವು ಹೇಳಿದ್ರೆ ಖಂಡಿತ ಕೇಳ್ತಾನೆ, ನಿಮ್ಮಲ್ಲಿ ಆ ಒಂದು ಶಕ್ತಿ ಇದೆ, ನಿಮ್ಮ ಮಾತನ್ನ ಪಾಲಿಸ್ತಾರೆ, ಅವ್ರ ಮನಸ್ಸಿಗೆ ಹೋಗುತ್ತೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ. ಗಾಂಧೀಜಿಯವರು ನೀವೊಂದು ಕೆಲಸ ಮಾಡಿ, ಇವನೊಂದು 3 ದಿನ ಬಿಟ್ಟು ಬನ್ನಿ ಅಂತಾರೆ. ಮತ್ತೆ 3 ದಿನದ ನಂತರ ತರುವಾಯ ಆಯಮ್ಮ ಗಾಂಧೀಜಿ ಹತ್ರ ಹೋಗಿ ಅದೇ ಬರಳಿದ್ರಲ್ಲ ಸ್ವಾಮಿ 3 ದಿವಸ ಆದಮೇಲೆ, ಗಾಂಧಿಯವರು ಬೇಡ ಬೇಡ, ಇನ್ನೂ ಒಂದು 2 ದಿವಸ 2-3 ದಿವಸ ಬಿಟ್ಬಿಟ್ಟೆ ಬನ್ನಿ, ನಾನು ಸ್ವಲ್ಪ ಯಾವುದೋ ಒಂದು ಇದರಲ್ಲಿ ಇದ್ದೀನಿ ಅನ್ನೋ ಟೈಪಲ್ಲೇ ಹೇಳ್ತಾರೆ. ತಿರ್ಗಾ ಹೋಗ್ತಾರೆ ಆಯಮ್ಮ. ಈಗೇನು 2-3 ಸಲ ಆಗುತ್ತೆ, ಆಮೇಲೆ ಕಡೆಗೆ ಕರ್ಕೊಂಬನ್ನಿ ನಿಮ್ಮ ಮಗನ ಇಸಲಿ ಅಂತ ಹೇಳ್ತಾರೆ. ಅವ್ರ ಮಗನಿಗೆ ತಿಳಿ ಹೇಳ್ತಾರೆ, ನೋಡಪ್ಪ ಯಾವುದೋ ಒಂದು ಲಿಮಿಟಲ್ಲಿರಬೇಕು, ಬೆಲ್ಲ ಅಷ್ಟೊಂದು ತಿನ್ನೋದು ಒಳ್ಳೆಯದಲ್ಲ ದೇಹಕ್ಕೆ ಅಂಥೇಳಿ ಬುದ್ಧಿ ಹೇಳ್ತಾರೆ. ಆ ಹುಡುಗ ಗಾಂಧಿ ಹೇಳಿದ್ದು ಆ ಒಂದು ವಿವರಣಾತ್ಮಕ ಇದು ಅವ್ರು ಹೇಳಿದ್ದ ರೀತಿ ಅವನ ಮನಸ್ಸಿನಲ್ಲಿ ಮೂಡಿ, ಇಲ್ಲ ಸ್ವಾಮಿಗಳು ಇನ್ಮೇಲೆ ನಾನು ತಿನ್ನೋದಿಲ್ಲ, ಅಷ್ಟೊಂದು ತಿನ್ನೋದಿಲ್ಲ ಅಂಥೇಳಿ ಒಪ್ಕೋತಾನೆ. ಆ ತಾಯಿನೂ ಖುಷಿ ಪಡ್ತಾರೆ, ಪರವಾಗಿಲ್ಲ ಕಡೆಗೂ ನಮ್ಮ ಮಗನಿಗೆ ಇನ್ನ ಬಿಡಿಸ್ತಾರಲ್ಲ ಅಂತ. ಒಂದು ಸಂಶಯ ಆ ತಾಯಿ ಮನೆಯಲ್ಲಿ, ಅದು ಗೊಂದಲ ಮನಸ್ಸಲ್ಲಿರುತ್ತೆ. ಏನಂದರೆ ಓಪನಾಗಿ ಕೇಳ್ತಾರೆ ಮಹಾತ್ಮ ಗಾಂಧಿಯವ್ರನ್ನ, ಏನಂತ ಕೇಳ್ತಾಳೆ, ಅಲ್ಲ ಮಹಾತ್ಮರೇ, ನೀವು ಈಗ ಹೇಳಿದ ಬುದ್ಧಿನ ಮೊದಲನೇ ಬಾರಿನೇ ಕರ್ಕೊಂಬಂದಾಗ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ ನೀವು, ಯಾಕೆ 3 ಸಲ ಬಂದು ಹೋಗೋಗಿ ಮಾಡಿ 3ನೇ ಸಲ ಅಂತಿಮವಾಗಿ ನೀವು ಬುದ್ಧಿ ಹೇಳಿದ್ರಲ್ಲ, ಯಾಕೆ ಯಾಕೆ? ಆಗ ಮಹಾತ್ಮ ಗಾಂಧಿ ಹೇಳ್ತಾರೆ, ಯಾವುದೇ ಒಂದು ಉಪದೇಶ ಅಥವಾ ಒಂದು ಇದು ಮಾಡಬೇಕಾದ್ರೆ ಮೊದಲು ನಾವದನ್ನ ಪಾಲಿಸ್ಬೇಕು, ಆ ನಂತರ ನಾವು ಹೇಳಬೇಕು. ನೀನು ನಂಬಲ್ಲ, ನೀನು ನಿಮ್ಮ ಮಗನ ಫಸ್ಟು ನೀನು ಬಂದು ನಿಮ್ಮ ಮಗನಿಗೆ ಬೆಲ್ಲದ ಹುಚ್ಚು ಬಿಡಿಸು ಅಂದಾಗ ನನಗೂ ಇತ್ತ ಹುಚ್ಚು, ಮೊದಲು ನಾನು ಬಿಟ್ಟು ಆ ನಂತರ ನಿಮಗೆ ಹೇಳಬೇಕು, ಉಪದೇಶ ಹೇಳಬೇಕು ಅಂದುಬಿಟ್ಟು ನಾನು ಇಷ್ಟು ದಿನ ಹೇಳಿರಲಿಲ್ಲ, ಈಗ ನಾನು ಬಿಟ್ಟಿದ್ದೀನಿ, ಆ ಕಾರಣಕ್ಕೂ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಎಂಥ ಒಂದು ಮಹತ್ತರವಾದ ವಿಚಾರ ಅಲ್ವಾ? ಅದಕ್ಕೆ ಹೇಳೋದು, ನಾವು ಸೇರೋದ್ರೆ ನಮ್ಮ ಪರಿಸರ ಸೇರೋಗುತ್ತೆ, ನಮ್ಮ ಪರಿಸರ ಸೇರೋದ್ರೆ ನಮ್ಮ ಸಮಾಜ ಸೇರೋಗುತ್ತೆ. ಸೊ ಚೇಂಜ್ ಆಫ್ ಅನ್ನೋದು, ಬದಲಾವಣೆ ಅನ್ನೋದು ನಮ್ಮೊಳಗಡೆ ಮೂಡಬೇಕು, ನಮ್ಮಲ್ಲಿ ಆ ಒಂದು ಬದಲಾವಣೆಯ ಪರಿ ಆರಂಭವಾಗಬೇಕು. ಯಾರೋ ಸರಿಯಿಲ್ಲ, ಯಾರೋ ಬದಲಾಗಲಿಲ್ಲ ಅಂತ ಅಂದ್ಕೊಂಡು ಕೂತಿದ್ರೆ ಅದು ನಾವು ಮಾಡೋ ತಪ್ಪು. ನಮ್ಮಲ್ಲೇ ಬದಲಾವಣೆ ಅನ್ನೋದು ಉಂಟಾದರೆ ನಮ್ಮ ಸುತ್ತಲೂ ಆ ವಾತಾವರಣ, ಆ ಪರಿಸರ ತಂತಾನೇ ಬದಲಾಗ್ತಾ ಇರುತ್ತೆ. ಸೊ ಚೇಂಜ್ ಇನ್ ಲೈಫ್, ಕಮ್ ಟು ದ ಪ್ರಾಪರ್ ವೇ ಆಫ್ ಯುವರ್ ಲೈಫ್.
ಓಕೆ ಇಷ್ಟೇಳಿ ಐ ಮೂವ್ ಟು ದ ಸ್ಟೋರಿ. ಸೊ ತಿಮ್ಮೇನಹಳ್ಳಿ ರಕ್ತ ಚರಿತ್ರೆ ಭಾಗ 37ಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಿಮಗೆ ಬಲರಾಮ್ ಕೊಲೆ ಬಗ್ಗೆ ಹೇಳಿದ್ದೆ. ನನಗೆ ಗೊತ್ತು ನಿಮಗೆ ಈ ಮತ್ತೆ ತಿಮ್ಮೇನಹಳ್ಳಿಗೆ ಬರಬೇಕು ಸ್ಟೋರಿಗೆ, ಗೋವಿಂದ ಹೆಂಗೆ ತಮ್ಮ ಹೆಂಗೆ ಇದೆಲ್ಲ ವಿಚಾರ ಹೇಳಬೇಕು ಅಂತ ನಿಮ್ಗೆ ಅಭ್ಯಸರ ಇರ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ದಿಸ್ ಆಲ್ಸೋ ಆನ್ ದಿ ವೇ. ಈ ಕಥೆಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಭಾಗ ಯಾವುದು, ಬಲರಾಮನ ಕೊಲೆ. ಆ ಕಾರಣಕ್ಕೆ ನಾನು ಹೇಳಿದ್ದು ಇದೇ ಬಲರಾಮನ್ಗೆ ತಮ್ಮಯ್ಯ ಕೊರಂಗು ಎಲ್ಲ ರೌಂಡ್ಸ್ ಮಾಡಿರ್ತಾರೆ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ. ಸರಿ, ಅದು ಬಿಡಿ. ಓಕೆ, ಬಲರಾಮನ ಕೊಲೆದು ಲಾಸ್ಟ್ ಒಂದು ಹೇಳಿ ಸಮಪ್ ಮಾಡ್ತೀನಿ. ಒಂದು ಕಳೆದ ಬಾರಿ ನಿಮ್ಗೆ ಹೇಳದೇ ಇರೋಂಥ ಒಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ, ಈ ಬಲರಾಮನ ಕೇಸಲ್ಲಿ ತನಿಖೆ ಆಗಿ ಚಾರ್ಜ್ ಶೀಟ ಮತ್ತೊಂದೆಲ್ಲ ಆಗುತ್ತೆ. ಆ ಒಂದು 4 ಜನ ಇರ್ತಾರಲ್ಲ, ಯಾರು ವೀರೇಶ್ ಕುಮಾರ್, ಜಬ್ಬರ್ ಮತ್ತು ಬ್ಯಾಡ್ಡೇ ರಾಜ, ಬ್ಲ್ಯಾಕ್ ರಾಜ, ಇವರು ಗೆ ಶಿಕ್ಷೆ ಆಗುತ್ತೆ. ಆದರೆ ಕೊರಂಗುಗೆ ಸಖತ್ತಾಗಿ ಹೊಡಿತಾರೆ ಜೈಲಲ್ಲಿ ಈ ಪ್ರಕರಣ ಆದಮೇಲೆ. ಆದರೆ ಕೇಸು ಫಿಕ್ಸ್ ಆಗಲ್ಲ ಕೊರಂಗುಗೆ. ಯಾಕೆ? ವೈ ವಾಸ್ ಕೊರಂಗು ಕೃಷ್ಣ ನಾಟ್ ಫಿಕ್ಸಡ್ ಟು ದ ಕೇಸ್? ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ, ಇನ್ ಕೇಸ್ ಕೊರಂಗುನೇನಾದರೂ ಕೇಸಿಗೆ ಫಿಟ್ ಮಾಡಿದ್ದಿದ್ರೆ ಅದು ಜೈಲು ಅಧಿಕಾರಿಗಳು ಸಿಬ್ಬಂದಿ ವರ್ಗದ ಮೇಲೂ ಕ್ವಶನ್ ಮಾರ್ಕ್ ಬರೋದು, ಅವರು ಎನ್ಕ್ವೈರಿ ಆಗಬೇಕಾಗಿತ್ತು. ಯಾಕೆ ಅಂದರೆ, ಈ ಐಡಿಯಾಗಳು ಇವೆಲ್ಲ ಕೊರಂಗು ಭಾಳ ಹುಷಾರು, ಸಖತ್ತಲ್ಲಿ ಅವನು ಓದಿರೋದು ಕಮ್ಮಿ ಇದ್ರೂ ಅವನು ಕೃಷ್ಣ ಸೈನ್ ಆಗ್ತಾಯಿದ್ವು ಕನ್ನಡದಲ್ಲೇ. ನಾನು ನೋಡಿದ್ದೀನಿ ಅವ್ನು ಸೈನ್ ಹಾಕಿರೋದು ಎಷ್ಟೋ ಸಲ. ಕೊರಂಗುನ ಇಟ್ಟಿದ್ದು ಎಲ್ಲಿ? ಅಂಧೇರಿನಲ್ಲಿ. ಅಂಧೇರಿ ಅಂದರೆ ಅದು ಕತ್ತಲ ಕೋಣೆ, ಅಂಧೇರಿಯಲ್ಲಿರೋರಿಗೆ ಎಂಟ್ರಿ ಇಲ್ಲ, ಅಂಧೇರಿಯಲ್ಲಿರೋರು ಎಲ್ಲೂ ಓಡಾಡೋಂಗಿಲ್ಲ, ಅಂಧೇರಿಯಲ್ಲಿರೋರು ಫ್ರೀಯಾಗಿ ಓಡಾಡೋಂಗಿಲ್ಲ. ಇಷ್ಟೇ ಅಷ್ಟು ಒಂದು ಸಣ್ಣ ಬೆಳಕಿನ ಕಿಂಡಿ ಬಿಟ್ಟರೆ ಆ ಅಂಧೇರಿಯಲ್ಲಿ ಬೇರೆ ಯಾವುದು ಚಟುವಟಿಕೆ ಇರಲ್ಲ. ಅಂತಹ ಅಂಧೇರಿಯಲ್ಲಿರೋನು ಮಾಸ್ಟರ್ ಮೈಂಡೆಡ್ ಮಾಡಿ ಕೊಲೆ ಮಾಡಿಸ್ದ ಅಂದರೆ ಅವನು ಹೇಗೆ ಹೊರಗೆ ಬಂದ ಅನ್ನೋದು ವಿಚಾರ ಬರುತ್ತೆ. ಸೊ ಸಬ್ಜೆಕ್ಟ್ ಅಲ್ಲಿಗೆ ಬಂದಾಗ ಅದು ಜೈಲಿನ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಕ್ಕೆ ತೊಂದರೆ ಆಗುತ್ತೆ. ಆ ಕಾರಣಕ್ಕೆ ಕೊರಂಗು ಹೊಡಿತಾರೆ, ಸಖತ್ತಾಗಿ ಹೊಡಿತಾರೆ, ಆದರೆ ಕೇಸ್ಗೆ ಫಿಟ್ ಮಾಡಲ್ಲ. ಸೊ ಒನ್ಸ್ ಅಗೇನ್ ಮುಂದೊಂದು ದಿವಸ ಕೊರಂಗು ಮಿಕ್ಕೆಲ್ಲ ಶಿಕ್ಷೆಗಳನ್ನ ಸರಿಗೆ ಪ್ರಕರಣಗಳನ್ನ ಮುಗಿಸ್ಕೊಂಡು ಜೈಲಿಂದ ಹೊರಗೆ ಬಂದು ಬಾಂಬಿಂಗ್ ಇದು ಮಾಡ್ತಾನೆ. ಬೇಡ, ಈಗ ವಿಲ್ ಕಮ್ ಟು ದಿ ಸ್ಟೋರಿ ಆಫ್ ತಿಮ್ಮೇನಹಳ್ಳಿ. ತಿಮ್ಮೇನಹಳ್ಳಿ ಸ್ಟೋರಿ ಎಲ್ಲಿಗೆ ಎಂಡ್ ಆಗಿತ್ತು? ವಿದ್ಯಾಪೀಠ ಸರ್ಕಲ್ನಲ್ಲಿ ತಮ್ಮಯ್ಯ, ಮಚ್ಚ ಆ್ಯಂಡ್ ಅದರ್ಸ್, ಟೋಟಲ್ ಟೀಮ್ ಅಂದರೆ ಅಷ್ಟು ಜನ ದಾಂಧಲೆ ಮಾಡಿದ ಅಷ್ಟು ಜನ ಅಲ್ಲ, ತಮ್ಮಯ್ಯ, ಮಚ್ಚ ಮತ್ತು ಮುಂತಾದವರು, ಬಹುಶಃ ಕೋಳಿ ರಾಜೇಶ್ ಸಹ ಇರಲ್ಲ ಅಲ್ಲಿ ಆವಾಗ ಸಿಗಾಗ. ಪಾಪ ತಮ್ಮಯ್ಯ, ಮಚ್ಚ, ಪಾಪ ಮತ್ತು ವಿದ್ಯಾಪೀಠ ಬಾಲು, ಈ ರೀತಿ ಆ್ಯಂಡ್ ಅದರ್ಸ್ ಸುಮಾರು ಜನ ಸಿಗಾಕೊಂಡಿರ್ತಾರೆ ಅಂತ ನಿಮ್ಗೆ ಹೇಳಿದ್ದೀನಿ. ಗಾಂಜಾ ಕೇಸು ಹಾಕಿರ್ತಾರೆ, ಮಾಡಿ ಮೇಲೆ ಮಲಗಿದ್ದಾಗ ಗನ್ನಿಟ್ಟು ಅರೆಸ್ಟ್ ಮಾಡೋದು. ಅರೆಸ್ಟ್ ಆದಗಿ ಒಂದು 5-6 ತಿಂಗಳಾದಮೇಲೆ ಬಿಡುಗಡೆ ಆಗ್ತಾರೆ. ಆದರೆ ಇಯರ್ ಕಮ್ಸ್ ದ ಒನ್ ಮೋರ್ ಪಾಯಿಂಟ್. ಆ ದಾಂಧಲೆಯಲ್ಲಿ ತಮ್ಮಯ್ಯ, ಮಚ್ಚ, ತಮ್ಮಯ್ಯ ಸ್ವಬ್ದೂರ ವಾಪಸ್ ಬಂದಿರ್ತಾನೆ. ಮಚ್ಚ ಹೇಗೆ ಫೈಟ್ ಮಾಡ್ತೋ ಅದೇ ಥರ ಫ್ರೆಂಟ್ ಪಾಪ ಫೈಟ್ ಮಾಡ್ತಾನೋ, ಆ ಫ್ರೆಂಟ್ ನೀವು ದೊಂಗ ಸೇನೆ ಎಲ್ಲ ಫೈಟ್ ಮಾಡ್ದಂಗೆ ಮೇಯ್ನ್ ಫೈಟ್ ನಿಂತ್ಕೊಂಡಿದ್ದು ಕೋಳಿ ರಾಜೇಶ. ವೇರ್ ಈಸ್ ಕೋಳಿ ರಾಜೇಶ? ಒಂದೊಂದು ಗ್ಯಾಂಗ್ ಎಲ್ಲ ಅರೆಸ್ಟ್ ಆದ್ರೂ ವೇರ್ ವಾಸ್ ಕೋಳಿ ರಾಜೇಶ? ಕೋಳಿ ರಾಜೇಶ ಸಿಕ್ಕಿರಲ್ಲ. ಅಂಥ ಒಂದು ದೊಡ್ಡ ಗಲಭೆ ಆದರೂ, ವಿಜಯನಗರ ದಾಂಧಲೆ ಅನ್ನೋ ದೊಡ್ಡ ಇಶ್ಯೂ ಆದರೂ ಸಹ ಕೋಳಿ ರಾಜೇಶ ಅಬ್ಸ್ಕ್ಯಾಂಡಿಂಗ್. ಹೇಗೆ ಅಬ್ಸ್ಕ್ಯಾಂಡಿಂಗ್, ಯಾಕೆ ಮತ್ತು ಎಲ್ಲಿದ್ದ ಅನ್ನೋದು ಇಂಪಾರ್ಟೆಂಟ್.
ಈ ದಾಂಧಲೆಲ್ಲ ಆಗಿ ಯಾವಾಗ ಪೊಲೀಸರು ರಣ ಬೇಟೆ ಶುರು ಮಾಡ್ತಾರೋ ರೌಡಿಗಳ ವಿರುದ್ಧ, ಇಡೀ ತಿಮ್ಮೇನಹಳ್ಳಿ ಟೋಟಲ್ ವಿಜಯನಗರ ಸುತ್ತಮುತ್ತಲು ಎಲ್ಲ ಏರಿಯಾ ಇನ್ಕ್ಲೂಡಿಂಗ್ ವಿದ್ಯಾಪೀಠ ಎಲ್ಲಿ ಕೋಳಿರಾಜ್ ಇರ್ತಾವಲ್ಲಿ ಗಲ್ಲು ಗಲ್ಲಿ ಸೊಂದು ಸೊಂದಿ ಎಲ್ಲ ಕಡೆ ಪೊಲೀಸರು ತಲಾಶ್ ಮಾಡಿ 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 ಸಿಕ್ಕ ಸಿಕ್ಕದವ್ರನ್ನೆಲ್ಲರನ್ನೂ ಕರ್ಕೊಂಬಂದು ಜೈಲಿಂದ ಜೈಲ್ ಕಂಬಿಗಳಿಂದ ತಳ್ತಾರೆ. ಆದರೆ ಅದೊಬ್ಬ ಕೋಳಿ ರಾಜೇಶ ಸಿಕ್ಕಿರಲ್ಲ. ಏನು ಮಾಡ್ತಾನೆ ಅಂದರೆ, ವಿಜಯನಗರ ದಾಂಧಲೆ ಆಗಿದ ತಕ್ಷಣವೇ ಪೊಲೀಸ್ ಅವರ ಹೀಟ್ ಶುರು ಆಗ್ತಿದ್ದಂಗೆ ತತ್ತರಿಸಿ ಬೆದರಿ ಪೊಲೀಸ್ ಅವ್ರಿಗೆ ಮತ್ತೆ ಹೋಗಿ ತನ್ನ ಹಳೆಯ ಟೀಮ್ ಅಂದರೆ ಇದಕ್ಕೆ ಮುಂಚೆ ಇದೇ ಜೊತೆ ಜೊತೆಯಾಗಿ ಇದ್ದಂಥ ಟೀಮ್ ಅಂದರೆ ಅದು ಅವರಿಬ್ಬರ ನಟೋರಿಯಸ್ ಟೀಮ್. ಅವತ್ತು ಬೆಂಗಳೂರಲ್ಲಿ ಅವರಿಬ್ಬರನ್ನ ರಣಹದ್ದಿನ ಹಾಗೆ ಹುಡುಕ್ತಾ ಇದ್ರು ಪೊಲೀಸರು. ಅವರಿಬ್ಬರ ಬಂಧನಕ್ಕಾಗಿ ಆ್ಯಂಟಿ ರೌಡಿ ಸ್ಕ್ವಾಡ್ ಕೂಡ ರಚನೆ ಆಗಿ ಆಲ್ರೆಡಿ ಕಾರ್ಯಚಟುವಟಿಕೆ ಮಾಡಿ ಬಂಧನದ ಬಲೆಯನ್ನು ತನಿಖಾ ಬಲೆಯನ್ನು ಇಡೀ ಬೆಂಗಳೂರಿಗೆ ವಿಸ್ತರಿಸಿದ್ರು. ಸೊ ಅವರಿಬ್ಬರು ಯಾರಂದರೆ ದೇವೇರ್ ಡೆಡ್ಲಿ ಸೋಮ ಬಸವ ಆ್ಯಂಡ್ ಗ್ಯಾಂಗ್. ಲೆಕ್ಕ ಹಾಕೊಳ್ಳಿ, ಬಲರಾಮನ್ ಕೊಲೆ ಜೈಲಲ್ಲಿ ನಡೆದಿದ್ದು 3ನೇ ತಾರೀಕು ಅಲ್ಲ ಮಾರ್ಚ್ ತಿಂಗಳ 1995 ಇದೇ 1995 ಮಾರ್ಚ್ ಆಗಿ ಏಪ್ರಿಲ್ ಮೇ ಜೂನ್ ಜುಲೈ ಈ ಟೈಮಲ್ಲಿ ಸೋಮಂದು ಸಂಚಲನ. ಒಂದು ಕಡೆ ಆ್ಯಂಟಿ ರೌಡಿ ಸ್ಕ್ವಾಡಲ್ಲಿ ಇರ್ತಕ್ಕಂಥ ಎಲ್ಲ ಸೂಪರ್ ಕಾಪ್ಸ್ ಹಗಲು ರಾತ್ರಿ ಸೋಮನ್ನ ಸಹಚರನ ಬಂಧಿಸ್ತಾನೆ ಇರ್ತಾರೆ. ಆ ಟೈಮಲ್ಲಿ ಪತ್ರಿಕೆಗಳಲ್ಲಿ ಹೆಚ್ಚು ಕಮ್ಮಿ ಡೈಲಿ ಸುದ್ದಿ ಡೈಲಿ ಅಥವಾ ದಿನ ಬಿಟ್ಟು ದಿನ ರೌಡಿ ಸೋಮನ ಸಹಚರರ ಬಂಧನ ರೌಡಿ ಸೋಮನ ಸಹಚರರ ಬಂಧನ ಬರ್ತಾನೇ ಇತ್ತು. ಓಕೆ, ಅಂಥ ಒಂದು ಗ್ಯಾಂಗಲ್ಲಿ ಮತ್ತೆ ಹೋಗಿ ಅವರು ಇದರಲ್ಲಿ ಚಟುವಟಿಕೆಯಲ್ಲಿ ತೊಡ್ಕೊಂಬಿಡ್ತಾನೆ. ಯಾರು? ಕೋಳಿ ರಾಜೇಶ. ಅದೊಮ್ಮೆ ಬಸವ ಏನು ಸೋಮನ್ನ ನೆಕ್ಸ್ಟ್ ಅವ್ರ ಫೋರ್ಮ್ಯಾನ್ ಆರ್ಮಿ ಇರ್ತಕ್ಕಂಥ ಮೇಯ್ನ್ ಪರ್ಸನ್ ಬಸವ ಮೈಸೂರಲ್ಲಿ ಇರ್ತಾನೆ. ಅದೇ ಮೈಸೂರಲ್ಲಿ ಬಸವನ ಜೊತೆ ಕೋಳಿ ರಾಜೇಶ ಚಂದು ಎಲ್ಲ ಇರ್ತಾರೆ. ಆಗ ಯಾವುದೋ ಒಂದು ಕೆಲಸ ಒಪ್ಪಿಸಿ ಬಸವ ಇವರಿಗೂ ನೀವು ಬೆಂಗಳೂರಿಗೆ ಹೋಗಿ ಬನ್ನಿ ಅಂತ ಯಾವುದೋ ಒಂದು ಕೆಲಸದಿಂದ ಕಳಿಸಿರ್ತಾನೆ. ಆಗ ಇವರು ಫಸ್ಟ್ ಬರೋದು ಯಾರು? ಇವರಿಬ್ಬರು. ಯಾರ್ಯಾರು? ಕೋಳಿ ರಾಜೇಶ ಆ್ಯಂಡ್ ಚಂದು. ಎಲ್ಲಿಗೆ ಬರ್ತಾರೆ? ವೈಯಾಲಿ ಕಾಲಕ್ಕೆ ಬರ್ತಾರೆ, ಕೋದಂಡರಾಮಪುರ ಹತ್ರ. ಅಲ್ಲಿ ವೈಯಾಲಿ ಕಾಲಕ್ಕೆ ಬಂದು ಒಂದು ವೆಹಿಕಲ್ಗೋಸ್ಕರ ಬಂದಿರ್ತಾರೆ. ಅಲ್ಲಿ ದೀಪು ಅಂತ ಒಬ್ಬ ಹುಡುಗ ಇರ್ತಾನೆ. ಮುಂದೆ ಇಲ್ಲ ಹಿಂದೆ ಕೊರಂಗು ವಿಚಾರದಲ್ಲಿ ಹೇಳಿದ್ದೀನಿ, ತುಂಬ ಒಳ್ಳೆ ಹುಡುಗ. ಈ ವಾಸ್ ದ ಸ್ಮಾರ್ಟೆಸ್ಟ್ ಯಂಗ್ ಬಾಯ್. ಅನ್ಯಾಯವಾಗಿ ಕೊರಂಗು ಮೇಲೆ ಅಲ್ಲೇ ಆದಾಗ ಡಾಬಾದಲ್ಲಿ ಶೂಟ್ ಆದಾಗ ಸತ್ತೋದ ಪಾಪ. ನಾನಂತೂ ಸುಮಾರು ಸಲ ಭೇಟಿಯ ಒಳ್ಳೆ ಬುದ್ಧಿವಾದ ಹೇಳಿದೆ ಪಾಪ, ಅವನು ಕೇಳಿರಲಿಲ್ಲ. ಬನಾಯಿಸ್ ಕೇಸ್ ಟೈಮಲ್ಲೂ ಅವನ್ನ ಭೇಟಿ ಆಗಿದ್ದೆ, ಕೊರಂಗು ಜೊತೆನೆ ವಾಂಟೆಡ್ ಆಗಿದ್ದಾಗ. ಕಡೆಗೆ ಅವ್ರ ಮನೆಗೆ ಒಂದು ಫೋಟೋ ಕೂಡ ಕೊಟ್ಟೆ ಪಾಪ, ಒಂದು ಯಾರ್ದು ದೀಪು. ಓಕೆ, ದೀಪು ಮನೆ ಹತ್ರ ಪಾರೋಳಕ್ಕೆ ಅಡ್ಡ ಇರುತ್ತೆ, ಅಲ್ಲಿ ಚಂದೂ ಕೋಳಿ ರಾಜೇಶ ಇರ್ತಾರೆ. ಆ ಮೆಸೇಜ್ ಗೊತ್ತಾಗಿ ಆ್ಯಂಟಿ ರೌಡಿ ಸ್ಕ್ವಾಡ್ನ ಒಂದು ತಂಡ ಬಂದು ಅವರಿಬ್ಬರನ್ನು ಬಂಧಿಸ್ತಾರೆ. ಅವರಿಬ್ಬರ ಹತ್ರ ಆ ಟೈಮಲ್ಲಿ ಆರ್ಮ್ಸ್ ಇರುತ್ತೆ, ಅಂದರೆ ಗನ್ ಇರುತ್ತೆ. ಸೊ ಇದು ಕೋಳಿ ರಾಜೇಶನ ಬಂಧನದ ಕತೆ. ಓಕೆ, 5-6 ತಿಂಗಳ ನಂತರ ತಮ್ಮಯ್ಯ ಮಚ್ಚ ರಿಲೀಸ್ ಆಗ್ತಾರೆ. ರಿಲೀಸ್ ಆದ ಮೇಲೆ ತಮ್ಮಯ್ಯ ಇಲ್ಲಿಂದ ಆಚೆಗೆ ಸ್ವಲ್ಪ ಹೆಚ್ಚಾಗಿ ಕಾಮಾಕ್ಷಿಪಾಳ್ಯದ ಸಣ್ಣಕ್ಕಿ ಬಯಲಲ್ಲಿ ಮಚ್ಚಿನ ಅಡ್ಡದಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಯಾರು? ತಮ್ಮಯ್ಯ. ಗೋವಿಂದ ಅವನ ಪಾಡ್ಕೊಂಡಿರ್ತಾನೆ ಮಾತ್ರ ಅಲ್ಲ, ಗೋವಿಂದ ಈಗ ಗೋವಿಂದನ ಜೊತೆ ಸೂರಿ ಮತ್ತು ಅರುಣ ಹುಡುಕ್ತಾನೆ ಇರ್ತಾರೆ ಈ ಕಡೆ ಆಪೋಸಿಟ್ ಗ್ಯಾಂಗ್ನ. ಮೊದಲು ಥರ ಆರಾಮಾಗಿ ಈ ಅಡ್ಡದಲ್ಲಿ ಇವರು ಆ ಅಡ್ಡದಲ್ಲಿ ಅವರು ಅನ್ನೋ ವಾತಾವರಣ ಆದಷ್ಟು ಕಮ್ಮಿ ಆಗಿರುತ್ತೆ. ಒಟ್ಟು ಇವ್ರು ಸಿಕ್ಕರು ಅವ್ರಿಗೆ ಹೊಡೆಯೋದು ಆ ಥರ ಮತ್ತೆ ಶುರು ಆಗಿರುತ್ತೆ ಒಂದು ಕಡೆ. ಇನ್ನೂ ಒಂದು ವಿಚಾರ ಅಂದರೆ, ನೋಡಿ ರೌಡಿಸಮ್ ಕತೆಗಳು ಕೇಳೋಕ್ಕೆ ರೋಚಕ, ಆದರೆ ಆ ಕತೆಯ ಹಿಂದಿನ ಹಲವರ ಕಣ್ಣೀರಿನ ಕತೆ ನಿಜಕ್ಕೂ ಘೋರ. ಘೋರಾತಿ ಘೋರ ಅನ್ಬೋದು, ಬದುಕಿನ ಘೋರಾತಿ ಘೋರ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿಜಯನಗರ ದಾಂಧಲೆ ಆದ ನಂತರ ಪೊಲೀಸರು ಭಾಳ ಸ್ಟ್ರಿಕ್ಟಾಗಿ ಪ್ರತಿಯೊಬ್ಬರನ್ನು ಬಂಧಿಸ್ತಾರೆ. ಆದರೆ ಕೆಲವರು ಅದರಲ್ಲಿ ದಾಂಧಲೆ ವಿಷಯನೇ ಗೊತ್ತಿರೋದು ಆ ನಂತರ ಗೊತ್ತಾಗುತ್ತೆ ಪತ್ರಿಕೆ ಬಂದಮೇಲೆ, ಅಂಥವ್ರನ್ನೂ ಅರೆಸ್ಟ್ ಮಾಡ್ತಾರೆ.
ಏನು ಮಾಡೋಕ್ಕಾಗಲ್ಲ ಹಿಂಗೆ ಬಂದಾದ ಬಲೆ ಬೀಸಿದಾಗ ಇವನು ಇದನ್ನು ಅಲ್ಲಿ ಅಂಥ ಒಂದು ದೊಡ್ಡ ಇದಾದಾಗ ಅವೆಲ್ಲ ನೋಡೋಕ್ಕಾಗಲ್ಲ. ಆ ಹಿಂದೆ ಯಾರೋ ಅದನ್ನು ಕೇಸಿಲ್ಲ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ಎಷ್ಟೋ ಜನರ ಲೈಫ್ ಹಾಳಾಗಿದೆ ವಿನಾಕಾರಣ ಅರೆಸ್ಟ್ ಆಗಿ ಲೈಫ್ ಹಾಳು ಮಾಡಿಕೊಂಡ್ರು ಎಷ್ಟೋ ಜನ ಇದ್ದಾರೆ. ಅವರ ಕಣ್ಣೀರಿನ ಕತೆ ನಿಜಕ್ಕೂ ಘೋರ. ಅವ್ರ ಮನೆಯಲ್ಲಿ ದುಃಖ ಅನ್ನೋದು ಔಡುಗಚ್ಚಿರುತ್ತೆ. ಆ ಟೈಮಲ್ಲಿ ಇದ್ದ ಮಗ ಜೈಲಿಗೆ ಹೋದ್ನಲ್ಲ, ಏನು ಮಾಡಲಿಲ್ಲ, ತಿನ್ನಲ್ಲ, ಉಂಡಲ್ಲ, ಸುಮ್ಮನೆ ಜೈಲಿಗೆ ಹೋದ್ನಲ್ಲ, ತಪ್ಪಿಲ್ಲ, ಏನಿಲ್ಲ, ಆ ಥರ ಸುಮಾರು ಜನದ ಲೈಫ್ ಹಂಗಾಗುತ್ತೆ. ಓಕೆ, ಈಗ ಕಾಮಾಕ್ಷಿ ಪಾಳ್ಯದ ಸಣ್ಣಕ್ಕಿ ಬಯಲಿನ ಮಚ್ಚನ ಅಡ್ಡೆಯ ವಿಚಾರಕ್ಕೆ ಬರೋಣ. ಸಣ್ಣಕ್ಕಿ ಬಯಲಲ್ಲಿ ಅಡ್ಡ ಆಗ್ತಾ ಇರ್ತಾರೆ ಕಾಮಾಕ್ಷಿ ಪಾಳ್ಯದಲ್ಲಿ. ಅಲ್ಲಿ ಹತ್ತಿರದಲ್ಲಿ ಬಯಲ್ರವಿ ಅಂತ ನಾನು ಭಾಳ ಹಿಂದೆ ಹೇಳಿದ್ದೀನಿ, ಯಾರು ವೀರಶಕ್ತಿ ಇಟ್ಟಂಥ ಮರ್ಡರ್ ಆದವನು, ಅವ್ರ ಮನೆ ಹತ್ರನೇ ಅಡ್ಡ ಬಯಲ್ರವಿ ಮಚ್ಚ. ಭಾಳ ಹಿಂದಿನಿಂದ ಡೇ ಒನ್ನಿಂದ ಕ್ಲೋಸ್ ಆಗಿದ್ದಂಥ ಸೀನಿಯರ್ ಮೋಸ್ಟ್ ಮಚ್ಚನ್ ಇದರಲ್ಲಿ. ಸ್ಟಾರ್ಟಿಂಗ್ ಕಾಮಾಕ್ಷಿ ಪಾಳ್ಯ ಗ್ಯಾಂಗಲ್ಲಿ ಮಚ್ಚ ಇದ್ದಾಗಲೂ ಸಹ ಬಯಲ್ರವಿ ಇದ್ದ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಹೋಗ್ತಾ ಹೋಗ್ತಾ ಬಯಲ್ರವಿಗೆ ಮಚ್ಚಿನ ಮೇಲೆ ಮತ್ತು ತಮ್ಮಯ್ಯನ ಮೇಲೆ ಮನಸ್ತಾಪ ಬರುತ್ತೆ. ಯಾಕೆ ಮನಸ್ತಾಪ ಬರುತ್ತೆ ಅಂದರೆ ಅದು ಅವನ ಪರ್ಸ್ನಲ್ ಮ್ಯಾಟ್ರು. ಬಯಲ್ರವಿ ಮನಸ್ಸಿನಲ್ಲಿ ಒಂದು ಅವ್ಯಕ್ತ ಭಾವ ಅಡಗಿ ಕಾಡ್ತಾ ಇರುತ್ತೆ. ಅವ್ಯಕ್ತ ಭಾವ ಅಂದರೆ ವ್ಯಕ್ತಪಡಿಸಲಾಗದ ಒಂದು ಭಾವನೆಯನ್ನು ಅವ್ಯಕ್ತ ಭಾವ ಅಂತಾರೆ. ಸೊ ಅದು ಅವನಲ್ಲಿ ಕಾಡ್ತಾ ಇರುತ್ತೆ. ಯಾರಲ್ಲಿ? ಬಯಲ್ರವಿಯ ಮನದಲ್ಲಿ. ಸೊ 95 ಮೂರನೇ ತಾರೀಕು ಐದನೇ ತಿಂಗಳು ಬಲರಾಮಂದಾಗಿದ್ದ, ಅವಾಗಲ್ಲ ಮೂರು ಒಂದಿದ್ದೆ, ಸಾರಿ ಕರೆಕ್ಟ್ ಇಟ್ಟು, ಮೂರನೇ ತಾರೀಕು ಐದನೇ ತಿಂಗಳು 1995 ಬಲರಾಮನ್ ಮಾಡ್ರಾಗಿ ಜೈಲಲ್ಲಿ. ಇದಾದಮೇಲೆ ಆ್ಯಂಟಿ ರೌಡಿ ಸ್ಕ್ವಾಡ್ ರಚನೆ ಆಗಿರುತ್ತೆ. ಭಾಳ ಆ್ಯಕ್ಟಿವ್ ಆಗಿ ಪ್ರತಿಯೊಬ್ಬ ರೌಡಿನೂ ಮಟ್ಟ ಆಗ್ತಿರ್ತದೆ. ಇನ್ನು ಒಂದು ಸಂಚಿಕೆಯಲ್ಲಿ ನಿಮ್ಗೆ ಹೇಳಿದ್ದೀನಿ. ಸೊ ಈಗ ತಿಮ್ಮೇನಹಳ್ಳಿ ವಿಚಾರದಲ್ಲಿ ನಿಮ್ಗೆ ಲಾಸ್ಟ್ ಟೈಮ್ ಏನು ಪೇಪರ್ ಕಟಿಂಗ್ ತೋರಿಸಿದ್ನಲ್ಲ, ಅದು ಆಗೋ ಅಷ್ಟೊತ್ತು 96. ಸೊ ಈ 95 ಐದನೇ ತಿಂಗಳು ಮೇ ಇಂದ ಹಿಡಿದು 96 ಈ ಘಟನೆ ನಡೆಯೋ ತನಕ ಇಷ್ಟು ಕೆಲವು ತಿಂಗಳುಗಳ ಮಧ್ಯದಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ. ಇದು ಬರೀ ತಿಮ್ಮೇನಹಳ್ಳಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಿನ ಭೂಗತ ಜಗತ್ತೇ ಬೆಚ್ಚಿ ಬೀಳುವಂತಹ ಘಟನೆ. ಯಾವುದಾ ಘಟನೆ? ನನಗಿನ್ನೂ ಆ ದಿನ ನೆನಪಿದೆ. ಸಿಂಫೋನಿ ಥಿಯೇಟ್ರಲ್ಲಿ, ಬಹುಶಃ ಅವಾಗ ಇನ್ನು ಶಂಕರ್ನಾಗ ಹೆಸರು ಇಟ್ಟಿದ್ರಲ್ಲ ಗೊತ್ತಿಲ್ಲ, ಎಮ್ ಜಿ ರೋಡಲ್ಲಿರೋ ಸಿಂಫೋನಿ ಥಿಯೇಟ್ರಿಗೆ, ಅಲ್ಲಿ ಜೆಟ್ಲಿ ಸಿನಿಮಾ. ಅವಾಗ ನಾನು ಜೆಟ್ಲಿ ಸಿನಿಮಾಗಳು ತುಂಬ ನೋಡ್ತಿದ್ದೆ, ಜಾಕಿ ಚಾನು, ಜೆಟ್ಲಿ ಇದೆಲ್ಲ ಕುಂಫು ಸಿನಿಮಾಗಳು ನೋಡ್ತಿದ್ದೆ, 36 ಚೇಂಬರ್ ಆಫ್ ಶಾವಲಿನ್ ಅವೆಲ್ಲ. ಆದರೆ ಅವತ್ತು ನಾನು ಹೇಳ್ತಾ ಇದ್ದೀನಿ, ಡೇಟ್ ಹೇಳ್ತೀನಿ, ಸಿಂಫೋನಿಲಿ ಜೆಟ್ಲಿ ನಟಿಸಿರೋದು ದಿ ರೆಬಲ್ ಅಂತ ಫಿಲಮ್, ಒಳ್ಳೆಯ ಸಿನಿಮಾ, ದಿ ರೆಬಲ್ ಅಂತ ಸಿನಿಮಾ ಹೆಸರು. ನೋಡಿಕೊಂಡು ಬರ್ತಾ ಇದ್ದೀನಿ, ರಾಜಭವನ್ ದಾಟಿ ಬಂದು ಟೂ ವೀಲರಲ್ಲಿ ಚಾಲುಕ್ಯ ಸರ್ಕಲಲ್ಲಿ ಮುಂದೆ ಬಂದು ಲೆಫ್ಟಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಪತ್ರಿಕೆ ಮಾರ್ತಾಯಿದ್ರು, ಪತ್ರಿಕೆ ತಗೋತೀನಿ. ಅದರಲ್ಲೇ ಇದ್ದಿದ್ದು ರೌಡಿ ಸೋಮ ಮತ್ತು ಬಸವ ಗುಂಡಿಗೆ ಬಲಿ, ದಿ ಎನ್ಕೌಂಟರ್ ಆಫ್ ಸೋಮ ಆ್ಯಂಡ್ ಬಸವ. ದಟ್ ವಾಸ್ ಆನ್ 7/7/1995. ಏಳನೇ ತಾರೀಕು ಏಳನೇ ತಿಂಗಳು 1995. ಇಡೀ ಬೆಂಗಳೂರಿಗೆ ಶಾಕ್ ಅಂದರೆ ಪೊಲೀಸವರು ರಣ ಬೇಟೆ ಸಾರಿರ್ತಾರೆ ಈ ಸೋಮನ ಮೇಲೆ, ಇಡೀಲೇಬೇಕು ಅವನ್ನ ಅಂತ, ಕೊಲ್ಲೇಬೇಕು ಅನ್ನೋದಿರಲ್ಲ, ಆದರೆ ಇಡಿಬೇಕು ಸೋಮನ್ನ, ಮಿತಿ ಮೀರಿದ ಕ್ರೈಮ್ ಆಗೋಗಿರುತ್ತೆ. ಇಡೀ ಬೆಂಗಳೂರು ಈಗ ಯೂಶ್ವಲಿ, ಈಗ ತಿಮ್ಮೇನಹಳ್ಳಿ ಸ್ಟೋರಿ ಹೇಳ್ತಾ ಇದ್ದೀನಲ್ವಾ, ತಿಮ್ಮೇನಹಳ್ಳಿ ಸ್ಟೋರಿಲಿ ಎಷ್ಟು ಗ್ಯಾಂಗ್ ವಾರು ಕನ್ಸರ್ನ್ ಟು ತಿಮ್ಮೇನಹಳ್ಳಿ, ಅಮ್ಮ ಮಾರು ಸ್ವಲ್ಪ ದೂರ ಆ ಕಡೆ ಗ್ಯಾಂಗ್, ಈ ಕಡೆಗೆ ಸಪೋರ್ಟ್ ಚಾಮರಾಜಪೇಟೆ, ಮುಗೀತಾ? ಸೋಮಂದು ವಿಚಾರ ಹಂಗಲ್ಲ, ಇಡೀ ಬೆಂಗಳೂರು. ಎಷ್ಟು ಜನ ಅದು ಕರೆಕ್ಟಾಗಿ ಲೆಕ್ಕ ಹಾಕ್ಬಿಟ್ರೆ ಎಷ್ಟು ನೂರಾರು ಜನ ಜೈಲಿಗೆ ಹೋಗಿದ್ರು ಸೋಮನ ಸಹಚರ ಬಂಧನ ಬಂಧನ ಅಂತ. ಸೊ ಸೋಮನ ಹಿಡಿಲೇಬೇಕು, ಇಲ್ಲ ಅಂದರೆ ಕ್ರೈಮ್ ಕಂಟ್ರೋಲ್ ಆಗಲ್ಲ ಬೆಂಗಳೂರಲ್ಲಿ ಅನ್ನೋದು ಇದಾಗಿರುತ್ತೆ.
ಎನ್ಕೌಂಟ್ರ್ ಮುಂಚೆ ಇದೋ ಒಂದು ಘಟನೆ, ಅದು ಪುಷ್ಪನ್ ತಮ್ಮನಿಗೆ ಬೇರೆ ಫೈರ್ ಮಾಡೋಕೆ ಹೋಗಿರ್ತಾರೆ ಇದು ಆರ್ ಟಿ ನಗರದಲ್ಲಿ. ಈ ಥರ ಸುಮಾರು ಒಂದಾದ್ಮೇಲೆ ಒಂದಾದ್ಮೇಲೆ ಕಂಟಿನ್ಯೂಸ್ ಘಟನೆಗಳಾಗ್ತಾಯಿರುತ್ತೆ. ಕಡೆಗೆ ಸೋ ಮುಂದೆ ಎನ್ಕೌಂಟ್ರ್ ಆಗುತ್ತೆ. ಎನ್ಕೌಂಟ್ರ್ ಯಾಕಾಗುತ್ತೆ ಏನಾಗುತ್ತೆ ಅನ್ನೋದು ಒಂದು ಎರಡು ಮಾತಲ್ಲಿ ಅಶೋಕ್ ಕುಮಾರ್ ಅವರ ಆ ಒಂದು ಎಕ್ಸ್ಪೀರಿಯನ್ಸ್ ಅವ್ರು ನಡೆದ ಘಟನೆ ಬಗ್ಗೆ ನಿವೃತ್ತ ಎ ಸಿ ಬಿಗಳು ಹಿರಿಯ ಅಧಿಕಾರಿಗಳಾದ ಅಶೋಕ್ ಕುಮಾರ್ದವ್ರದ್ದು ಒಂದು ಎರಡು ಮಾತು ಕೇಳಿ, ಆ ನಂತರ ತಿಮ್ಮೆ ನಡೆದಿಳಿದೆ. ಶಿವರಾಮು, ಸಂಗ್ರಾಮ್ ಸಿಂಗ್ ಮತ್ತು ಎಲ್ರಿಗೂ ಅಜೀಮ್ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ ತಕ್ಷಣ ಎಲ್ಲರೂ ನಮ್ಮ ಎಮ್ ಜಿ ರಸ್ತೆಯಲ್ಲಿ ಎಂಡಲ್ಲಿ ಟ್ರಿಟಿ ಜಂಕ್ಷನ್ನಲ್ಲಿ ಕಾಮಧೇನು ಅಂತ ಹೋಟೆಲ್ ಇತ್ತು, ಈಗ ಅದು ಒಂದು ಮಾಲ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಮೀಟ್ ಆಗಂಗೆ ಮತ್ತು ಎರಡು ಕಾರ್ಗಳು ತರಿಸ್ಕೊಂಡ್ವಿ. ನಮ್ಮ ಸಿಬ್ಬಂದಿ ಎಲ್ಲ ಸೇರಿ ಒಂದು 10 ನಿಮಿಷ ಡಿಸ್ಕಷನ್ ಮಾಡಿದ್ವಿ ಬೆಳಗ್ಗೆ 8:30 ಗಂಟೆಗೆ. ಆಮೇಲೆ ಎರಡು ಕಾರ್ಗಳಲ್ಲಿ ನಾವು ಹೋದ್ವಿ. ಒಂದು ಕಾರ್ದಲ್ಲಿ ಸಂಗ್ರಾಮ್ ಸಿಂಗ್ ಡ್ರೈವ್ ಮಾಡ್ತಿದ್ರು, ಅಜೀಮು, ನಾನು ಮತ್ತು ಒಂದೆರಡು ಕಾನ್ಸ್ಟೇಬಲ್ಸು, ಇವನನ್ನ ಹಿಡ್ಕೊಂಡು, ಯಾರನ್ನ ಕವಳನ್ನು ಹಿಡ್ಕೊಂಡು ಹ್ಯಾಂಡ್ ಕಫ್ ಹಾಕಿ ಲೀಡಿಂಗ್ ಚೈನ್ ನಮ್ಮ ಕಾರಲ್ಲಿದ್ದ. ಇನ್ನೊಂದು ಕಾರ್ನಲ್ಲಿ ಬಿ ಕೆ ಶಿವರಾಮ್, ಆಮೇಲೆ ಕೆ ವಿ ಕೆ ರೆಡ್ಡಿ, ಭೀಮಯ್ಯ ಮತ್ತು ಅವನ ಸಾವಿರ ಸಿಬ್ಬಂದಿ ಇನ್ನೊಂದು ಕಾರ್ನಲ್ಲಿ. ಎರಡು ಕಾರು ಎಸ್ಕೇಪ್ ರೂಟ್ಗಳಲ್ಲಿ ಕವರ್ ಆಗಿ ನಿಂತ್ಕೊಂಡ್ವಿ ನಾವು ಕರೆಕ್ಟಾಗಿ. ಅವತ್ತು ನನಗೆ ಇವತ್ತು ನೆನಪಿದೆ, ಸೆಕೆಂಡ್ ಸ್ಯಾಟರ್ಡೆ ಅಲ್ಲಿ, ಅದರ್ವೈಸ್ ಭಾಳ ಅಲ್ಲಿ ಆರ್ ಟಿ ಓ ಆಫೀಸ್ ಇತ್ತು ಆವಾಗ, ಭಾಳ ಬ್ಯುಸಿ ಇರೋದು ಆ ಕಾಂಪ್ಲೆಕ್ಸು. ಅವತ್ತು ಸೆಕೆಂಡ್ ಸ್ಯಾಟರ್ಡೆ ರಜಾ, ಯಾರೂ ಜನನೇ ಇಲ್ಲ, ನಿಶಬ್ದವಾಗಿತ್ತು, ಎಲ್ಲೋ ಜನ ಓಡಾಡ್ತಾಯಿದ್ರು. ನಾವು ಹೋಗಿ ಅಲ್ಲಿ ಕಾರ್ ನಿಲ್ಲಿಸಿದ್ವಿ ಕೆಳಗಡೆ. ಇನ್ನೊಂದು ಆ್ಯಂಬುಲೆನ್ಸ್ ತೊಗೊಂಡೋಗಿದ್ವಿ, ಆ್ಯಂಬುಲೆನ್ಸಲ್ಲಿ ಮೆನ್ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಸೋಮಶೇಖರಿಗಿಂತ ಮೊದಲು ಬೇರೆ ಯಾರು ರೌಡಿಗಳು ಬಂದರೆ ಅವ್ರನ್ನ ಹಿಡ್ಕೊಂಡು ಆ್ಯಂಬುಲೆನ್ಸಲ್ಲಿ ಕೂರಿಸ್ಕೊಳ್ಳೋದು ಅಂತ, ಅದು ಸಕ್ಸಸ್ ಆಯಿತು. ಅಲ್ಲಿಗೆ ಇನ್ನೊಂದು ಇಬ್ಬರು ರೌಡಿಗಳು ಬಂದರು, ಅವರು ಒಬ್ಬ ತಕ್ಕಾಳಿ ಬಾಬು ಅಂತ ಕಾಣುತ್ತೆ, ಮತ್ತು ಇನ್ನೊಬ್ಬ ಹೆಸರು ಮರೆತು ಬಿಟ್ಟಿದ್ದೀನಿ. ಅವ್ರನ್ನ ಹಿಡ್ಕೊಂಡು ಆ್ಯಂಬುಲೆನ್ಸಲ್ಲಿ ಕೂರಿಸ್ಕೊಂಬಿಟ್ರು ಹ್ಯಾಂಡ್ ಕಫ್ ಹಾಕಿ. ನಾವು ನೋಡ್ತಾ ಇದ್ದೀವಿ, ಒಂದು ಕಡೆಗೆ ಶಿವರಾಮ್ ಅವ್ರ ಕಾರ್ ನಿಂತಿದೆ, ನಮ್ಮದೊಂದು ಕಡೆ ಬಿಳಿ ಅಂಬಾಸಿಡರ್ ನಮ್ಮದು ನಿಂತಿದೆ. ಒಂದು ಆಟೋ ರಿಕ್ಷಾ ಎಕ್ಸಾಕ್ಟ್ಲಿ 10:30 ಬಂತು. ಬಂದು ಇಳ್ತು, ಫಸ್ಟ್ ಇಳಿದವನೇ ಸೋಮ, ಅದೇ ಸೇಮ್ ಜೀನ್ಸ್ ಪ್ಯಾಂಟು ಶರ್ಟು ಇದು ರೆಡ್ ಶರ್ಟು ಕೋಟ್ ಹಾಕಿದ್ದ. ಇಳಿದ್ಬಿಟ್ಟು ಆಟೋದವನಿಗೆ ದುಡ್ಡು ಕೊಡ್ತಾ ಇದ್ದ. ಸೆಕೆಂಡ್ ಇಳಿದವನು ವಸಂತ. ಇಳಿದ ತಕ್ಷಣ ಅವರಿಬ್ಬರೇನಾಯಿತು, ಬಸವ ಹೇಳ್ದ ಎರಡನೇ ಅವನು. ಇಳಿದವನು ಏನು ಮಾಡ್ದ, ನಮ್ಮ ಕಾರನ್ನು ನೋಡಿಬಿಟ್ಟ, ನಮ್ಮನ್ನ ಕಾರನ್ನು ಹಿಂಗೆ ನೋಡ್ದ. ಸೋಮ ದುಡ್ಡು ಕೊಡ್ತಾ ಇದ್ದವನು ಏನು ಮಾಡ್ದ, ದುಡ್ಡು ಇಸ್ಕೊಂಡು ಪುನಃ ಇಬ್ಬರು ಹತ್ಬಿಟ್ರು ಅದೇ ಆಟೋಗೆ. ಆ್ಯಕ್ಚುಲಿ ಅವ್ರಿಗೇನಾಯಿತು, ಎರಡು ಕಾರ್ ನಿಂತಿರೋದು ಗೊತ್ತಾಗ್ಬಿಡ್ತು ಅವ್ರಿಗೆ, ಸಸ್ಪೆಕ್ಟ್ ಆಗ್ಬಿಡ್ತು. ಅದೇ ಆಟೋ ರಿಕ್ಷಾಗೆ ಹತ್ತಿ ಹೊರಟ್ಬಿಟ್ರು. ಸೊ ನಾವೇನು ಮಾಡಿದ್ವಿ, ತಕ್ಷಣ ಸಂಗ್ರಾಮ್ ಸಿಂಗ್ ಸ್ಟಾರ್ಟ್ ಮಾಡಿದ್ರು. ನಾವೇನು ಮಾಡಿದ್ವಿ, ಮೇಲ್ಗೆ ಕೆಳಗಡೆಯಿಂದ ಬಂದು ಒಂದು ಯೂ ಟರ್ನ್ ತೊಗೊಂಡು ಮೇಲೆ ಬರಬೇಕು. ಅವ್ರದ್ದು ಅಷ್ಟೊತ್ತಿಗೆ ಓಲ್ಡ್ ಮೆಡ್ರಾಸ್ ರೋಡ್ ಎಂಟರ್ ಆದರು. ಓಲ್ಡ್ ಮೆಡ್ರಾಸ್ ರೋಡ್ ಎಂಟರ್ ಆಗಿ ಅಲ್ಸೂರು ಕಡೆಗೆ ಬರೋಕ್ಕೆ ಶುರು ಆಯಿತು ಆಟೋ ರಿಕ್ಷಾ. ಇವರು ಒಳ್ಳೆ ಸ್ಪೀಡಲ್ಲಿ ಬಂದರು, ಬಂದು ಅಲ್ಲಿ ಸ್ವಾಮಿ ವಿವೇಕಾನಂದ ಅವ್ರದ್ದು ಆಶ್ರಮ ಇದೆ ಬಲಗಡೆಗೆ, ಎಡಗಡೆಗೆ ಮುಸ್ಲಿಂ ಅವ್ರದ್ದು ಇದಿದೆ, ಏನು ಗ್ರೇವ್ಯಾರ್ಡ್ ಇದೆ, ಅದಕ್ಕೆ ಒಂದು ಸಣ್ಣ ಕಾಂಪೌಂಡ್ ಇತ್ತು ಆವಾಗ, ಕಲ್ಲಿಂದು ಕಾಂಪೌಂಡ್ ಕಟ್ಟಿದ್ರು, ಈಗ ಭಾಳ ಎತ್ತರ ಕಟ್ಟಿಬಿಟ್ಟಿದ್ದಾರೆ. ಅಲ್ಲಿ ಬಂದಂಗೆ ಸಂಗ್ರಾಮ್ ಸಿಂಗ್ಗೆ ನಾವು ಹೇಳಿದ್ವಿ, ಸಿಂಗ್ ಸಿಂಗ್ ಹೊಡೆದ್ಬಿಡಿ ಕಾರ್ ಆಟೋ ರಿಕ್ಷಾಗೆ ಅಂತ. ಇವರು ಹೋಗಿದ್ದೆ ಒಂದು ಆ ಸ್ಪೀಡ್ನಲ್ಲಿ 50-60 ಸ್ಪೀಡ್ನಲ್ಲಿ ಒಂದು ಗುದ್ದಿದ್ರು ಆಟೋ ರಿಕ್ಷೆಗೆ. ಆಟೋ ರಿಕ್ಷೆ ಇಷ್ಟು ಅಗಲೇ ಎತ್ತರ ಎತ್ತಿಬಿಡ್ತು, ಪುನಃ ಬಿದ್ದು ಮುಂದಕ್ಕೆ ಹೋಗೋಕ್ಕೆ ಶುರು ಆಯಿತು. ಅವರು ಮಧ್ಯೆ ಮಧ್ಯೆ ತಲೆ ಹಾಕಿ ನೋಡ್ತಾಯಿದ್ರು, ನಾವು ಕಾರ್ ಚೇಸ್ ಮಾಡ್ಕೊಂಡು ಬರೋದು ನೋಡ್ತಾಯಿದ್ರು. ಒಂದು ಸರಿ ಗುದ್ದಿ ಆಟೋ ರಿಕ್ಷೆ ಏನಾಯಿತು, ಸ್ವಲ್ಪ ಸ್ಲೋ ಆಗ್ಬಿಡ್ತು. ಸ್ಲೋ ಆಗಿದ ತಕ್ಷಣ ಫಸ್ಟು ಸೋಮ ಆರ್ದ, ಆಮೇಲೆ ಬಸವ ಆರ್ದ, ಇಬ್ಬರು ಕೈಲೂ ದೊಡ್ಡ ದೊಡ್ಡ ಮಚ್ಚುಗಳಿತ್ತು. ಈ ಕುಕ್ರಿ ಅಂತೇಳಿ ನೇಪಾಳಿಗಳದ್ದು ಇದು ಬರುತ್ತೆ ಬಾಕು, ದೊಡ್ಡ ದೊಡ್ಡ ಬಾಕು, ಫಳ 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 ಅಂತ ಉಳಿತಿತ್ತು. ಅದರ ಸಮೇತ ಅವರು ಕಾಂಪೌಂಡ್ ಒಳಗಡೆ ಆರಿದ್ರು ಇಬ್ಬರೂ. ನಾವು ಎಲ್ಲ ಆಟೋ ರಿಕ್ಷಾ ಕಾರಿಂದ ಇಳಿದು ನಾವು ಆರಿದ್ವಿ. ಒಬ್ಬ ಕಾನ್ಸ್ಟೇಬಲ್ಲು ಈ ಇವನ್ನ ಹಿಡ್ಕೊಂಡು ಅಲ್ಲೇ ಕೂತ್ಬಿಟ್ರು, ಯಾರನ್ನ ಕವಳನ್ನ, ಕವಳ ಲೀಡಿಂಗ್ ಚೈನ್ ಸಮೇತ ಕಾಲ್ಗೂಕ ಚೈನ್ ಹಾಕಿದ್ವಿ ಅವನಿಗೆ. ಅವ್ನ ಕಾರ್ ಒಳಗಡೆ ಇದ್ದ ಒಬ್ಬ ಕಾನ್ಸ್ಟೇಬಲ್ ಇದ್ದ, ಬಾಕಿ ನಾವುಗಳು ಇವ್ರನ್ನ ಅಟ್ಟಿಸ್ಕೊಂಡು ಹೋದ್ವಿ. ಅಟ್ಟಿಸ್ಕೊಂಡು ಹೋದರೆ ಅದು ದೊಡ್ಡದೊಂದು ಗ್ರೇವ್ಯಾರ್ಡ್ ಅಲ್ಲಿ, ಆ ಕಡೆ ಮೂಲೆದು ಕಾಂಪೌಂಡ್ ಸ್ವಲ್ಪ ಎತ್ತರ ಇತ್ತು. ಅಲ್ಲಿ ನಾವು ಕವರ್ ಮಾಡಿದ ತಕ್ಷಣ ಸೋಮ ಹಾರಿ ಹಾರಿ ನಮ್ಮ ಮೇಲೆ ಹೊಡಿಯೋಕ್ಕೆ ಬಂದುಬಿಟ್ಟು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋ ಸಂಗ್ರಾಮ್ ಸಿಂಗ್ ಹೋಗ್ಬಿಡೋರು, ಅಷ್ಟೊತ್ತಿಗೆ ನಾನು ಫೈರ್ ಮಾಡಿದ್ರೆ ನನಗಿಂತ ಮೊದಲು ಫೈರ್ ಮಾಡಿದವರು ಅಜೀಮ್ ಆ್ಯಕ್ಚುಲಿ. ಆ ಅಜೀಮ್ ಒಂದು ಎರಡು ಫೈರ್ ಮಾಡಿದ ತಕ್ಷಣ ಸೋಮ ಬಿದ್ದ. ಅಷ್ಟೊತ್ತಿಗೆ ಬಸವ ಬಂದ, ಬಸವನಿಗೆ ನೋಡಿದೆ ಇಬ್ಬರೂ ಬಿದ್ದರು. ಬಿದ್ದರೆ ಬಸವನಿಗೆ ಸ್ವಲ್ಪ ಜೀವ ಇತ್ತು, ಸೋಮ ಹೆಚ್ಚು ಕಮ್ಮಿ ಅಲ್ಲೇ ಮೃತಪಟ್ಟ. ಆಮೇಲೆ ನಾವೇನು ಮಾಡಿದ್ವಿ, ಬಸವನ ಉಳಿಸ್ಕೊಳ್ಳೋಣ ಅಂಥೇಳಿ ಅಷ್ಟೊತ್ತಿಗೆ ಸಂಗ್ರಾಮ್ ಸಿಂಗ್ ಹೇಳಿದ್ರು, ಅಶೋಕ್ ಇವನ್ನ ಇಮಿಡಿಯೇಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ನೋಡೋಣ, ಬಚಾವ್ ಆಗ್ಬೋದು ಅಂತ. ಅವನಿಗೆ ಇನ್ನೂ ಜೀವ ಇತ್ತು, ಮಾತಾಡ್ತಿದ್ದ. ಅವನು ಎತ್ಕೊಂಬಂದು ನಾವೇನು ಮಾಡಿದ್ವಿ, ಪುನಃ ಈ ಕಾರ್ನಲ್ಲಿ ಕೂರಿಸಿ
ಸೊ ಇವನ್ನ ಏನು ಮಾಡಿದೆ ನಾನು ಯಾರು ಹ್ಯಾಂಡ್ಕಫ್ ಹಾಕಿ ಇವನಿದ್ನಲ್ಲ ಕೌಳ ಅವನು ಕರ್ಕೊಂಡು ಇಮ್ಮಿಡಿಯೇಟಾಗಿ ಅಲ್ಲಿಂದ ದಾವಸ್ದೆ ನಾನು ದಾವಸಿ ಇದಕ್ಕೆ ಬಂದೆ ಬೋರಿಂಗ್ ಆಸ್ಪತ್ರೆ ಬರೋಷ್ಟರಲ್ಲಿ ಬಸವಣ್ಣ ಸತ್ತು ಹೋಗ್ಬಿಟ್ಟ ತಂದು ಅಂತ ಎಮರ್ಜೆನ್ಸಿಗೆ ತಂದು ಡಾಕ್ಟ್ರೆಲ್ಲ ನೋಡಿದರು ಆಮೇಲೆ ಅವರು ಈ ಡಿಕ್ಲೇರ್ ಡೆಡ್ ಅಂತ ಹೇಳಿದ್ರು ಸೊ ಹೀಗೆ ಸೋಮ ಆಲಿಯ ಸೋಮಶೇಖರ ಅಂತ್ಯ ಆಯಿತು ಜೊತೆಗೆ ಬಸವಣ್ಣ ಅಂತ್ಯನೂ ಆಯಿತು ಸೊ ಓಕೆ ನಾವು ಕ್ಲೋಸ್ ದ ಚಾಪ್ಟರ್ ಆಫ್ ದಿ ಎನ್ಕೌಂಟರ್ ಆಫ್ ಡೆಡ್ಲಿ ಸೋಮ ಆ್ಯಂಡ್ ಬಸವ ನೈಂಟಿ ಫೈವ್ ಜುಲೈ ಫೈಲ್ನ ಕ್ಲೋಸ್ ಮಾಡೋಣ 96 ಬರೋಣ ಈಗ ಜುಲೈ ಆಯಿತು ಇನ್ನು ಕೆಲವೇ ತಿಂಗಳು 96 ಬರೋಣ 96 ಫೆಬ್ರವರಿ ಇರಬೇಕು ಈ ಟೈಮಲ್ಲಿ ಹೆಂಗಾಗುತ್ತೆ ಪರಿಸ್ಥಿತಿ ಅಂದರೆ ಎಲ್ಲ ರಿಲೀಸ್ ಆಗಿರ್ತಾರೆ ಅಂತ ಹೇಳಿದ್ರು ಅಲ್ಲೇ ರಿಲೀಸ್ ಆಗಿರ್ತಾರೆ ನೆನಪಿಡಿ ಪದೇ ಪದೇ ಅದು ಹೇಳ್ತಾ ಇರ್ತೀನಿ ಬಯಲ್ರವಿ ಮುನಸು ಮಾಡ್ಕೊಂಡಿರ್ತಾನಲ್ಲ ಆ ಮುನಸು ಹೆಂಗೆ ಈ ಮಚ್ಚಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಇಷ್ಟರಲ್ಲೇ ಗೊತ್ತಾಗುತ್ತೆ ಮಾತ್ರ ಅಲ್ಲ ಎರಡು ಘಟನೆಯಿಂದ ಇಡೀ ತಮ್ಮಯ್ಯನ ತಂಡ ಜೈಲಿಗೆ ಹೋಗಬೇಕಾಗುತ್ತೆ ತುಂಬ ಸೀರಿಯಸ್ ಆಗುತ್ತೆ ಆ ಮ್ಯಾಟ್ರು ಮುಖ್ಯಮಂತ್ರಿಗಳ ಕಚೇರಿಯಿಂದ ಗೃಹ ಕಚೇರಿಗೆ ಒತ್ತಡ ಬಂದು ಗೃಹ ಕಚೇರಿಯಿಂದ ವಿಜಯನಗರ ಪೊಲೀಸ್ ಠಾಣೆಗೆ ಒತ್ತಡ ಬಂದು ದೊಡ್ಡ ರೌಡಿಗಳ ಬೇಟೆನೇ ನಡೆಯುತ್ತೆ ಸೊ ಏನಾಯ್ತು ಅವತ್ತು ಎರಡು ಘಟನೆ ಎರಡೆರಡು ಘಟನೆ ಆ ಎರಡು ಘಟನೆ ಕೊಲೆಗಳದಲ್ಲ ಹೊಡೆದಾಟದ್ದಲ್ಲ ಬಡದಾಟದ್ದಲ್ಲ ಇಷ್ಟಾಗಿ ಕೂಡ ಆದರೆ ಮಾತ್ರ ಪೊಲೀಸರ ಒಂದು ಬಂಧನದ ಬಲೆ ದಶ ದಿಕ್ಕುಗಳಿಗೂ ಹಬ್ಬುತ್ತೆ ಸೆಂಟ್ರ್ ಪಾಯಿಂಟ್ ತಿಮ್ಮೇರಳಿಂದ ಹಿಡಿದು ಟೋಟಲ್ ವಿಜಯನಗರಿಗೆ ಆ ಬಂಧನದ ಬಲೆ ಹರಡುತ್ತೆ ಯಾಕೆ ಏನು ಅನ್ನೋ ಡೀಟೇಲ್ಸ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಲ್ಲಿ ತನಕ ನಮಸ್ತೆ ನಿಮ್ಮ ಅಂತರಂಗವನ್ನು ತಿಳಿಸುವ ಹಾಗೆ ಸಾಧಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇನೆ ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ